गणपति गणपति विघ्नेश्वर इदु बहळ विषयगळन्नु सूचिसुवंतह ओंदु आकार गणपतिय ओंदोंदु भागक्कू ओंदोंदु सिग्निफिकेन्स अंत इदे अदन्नु नावु अर्थ माड्कोंडु पूजे माडिदाग अदर फल नमगे हेच्चागि सिगुत्ते मोदलनेदागि कण्णु कण्णु इष्टिष्टे कण्णु सण्ण कण्णु ಅಂದರೆ ಎಷ್ಟು ಸೂಕ್ಷ್ಮ ಅನ್ನೋದನ್ನ ಸಿಗ್ನಿಫೈ ಮಾಡುತ್ತೆ. ಉದ್ದನಾದ ಸೊಂಡಲು ಅಂದರೆ ಸುವಾಸನೆಗಳನ್ನು ಗ್ರಹಿಸುವಂತಹ ಶಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಿಗ್ನಿಫೈ ಮಾಡುತ್ತೆ. ದೊಡ್ಡ ದೊಡ್ಡ ಕಿವಿಗಳು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದಂತಹ ವಿಷಯಗಳನ್ನು ಸಂಗ್ರಹಿಸಕ್ಕೆ ಸಾಧ್ಯವಾಗುವಂತಹ ಕಿವಿಗಳು ದೊಡ್ಡ ಹೊಟ್ಟೆ ಏನನ್ನು ಬೇಕಾದರೂ ತಿಂದು ಅರಗಿಸ್ಕೊಳ್ಳುವಂತಹ ಜೀರ್ಣವನ್ನು ಮಾಡಿಕೊಳ್ಳುವಂತಹ ಶಕ್ತಿ ಆರೋಗ್ಯ ನನಗಿದೆ ಅಂತ ಸೂಚನೆ ಮಾಡುವಂತಹ ಒಂದು ಸಂಕೇತ. ಹೀಗೆ ವಿಘ್ನೇಶ್ವರ ಗಣಪತಿಯ ಒಂದೊಂದು ಭಾಗಕ್ಕೂ ಒಂದೊಂದು ಅರ್ಥವಿದ್ದು ಆ ಅರ್ಥಗಳನ್ನು ನಾವು ಅರ್ಥ ಮಾಡಿಕೊಂಡು ವಿಘ್ನೇಶ್ವರನ ಪೂಜೆಯನ್ನು ಮಾಡಿದಾಗ ಒಳ್ಳೆಯ ಫಲ ನಮಗೆ ಸಿಗುತ್ತೆ. ಹೀ ಈಸ್ ಎವ್ರಿಥಿಂಗ್ ಅಂತ ಹೇಳಬೇಕು. ಮೂಲಾಧಾರ ಚಕ್ರ ಅಂತ ಸ್ಪೈನಲ್ ಕಾಲಮ್ನ ತುತ್ತ ತುದಿಯಲ್ಲಿ ಒಂದು ಚಕ್ರ ಇದೆ. ಆ ಸ್ಪೈನಲ್ ಕಾಲಮ್ನ ತುದಿಯಲ್ಲಿರುವಂತಹ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ವಿಘ್ನೇಶ್ವರ ಗಣಪತಿ. ಯಾವಾಗ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಿರುತ್ತೋ ಮೆಟೀರಿಯಲಿಸ್ಟಿಕ್ ಲೈಫ್ ಒಳ್ಳೆಯದಾಗಿರುತ್ತೆ, ಒಳ್ಳೆಯ ಆರೋಗ್ಯ ಇರುತ್ತೆ, ದೇಹಕ್ಕೆ ಶಕ್ತಿ ಇರುತ್ತೆ, ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ಬಹಳ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಮೆಟೀರಿಯಲಿಸ್ಟಿಕ್ ಲೈಫ್ ಕಾರು ಬಂಗ್ಲೆ ಒಳ್ಳೆಯ ಮ್ಯಾರಿಟಲ್ ಲೈಫ್ ಆರೋಗ್ಯ ಎಲ್ಲವೂ ನಮಗೆ ಸಿಗ್ತಾ ಬರುತ್ತೆ. ಹಾಗಾಗಿ ಪ್ರಪ್ರಥಮವಾಗಿರುವಂತಹ ಮೊದಲನೆಯ ಚಕ್ರವಾಗಿರುವಂತಹ ಕೆಂಪು ಬಣ್ಣದಲ್ಲಿ ವೈಬ್ರೇಟ್ ಆಗ್ತಿರುವಂತಹ ಮೂಲಾಧಾರ ಚಕ್ರವನ್ನು ಆರಾಧಿಸಬೇಕಾದರೆ ವಿಘ್ನೇಶ್ವರನೇ ಮುಖ್ಯ. ಹಾಗಾಗಿ ಯಾವಾಗ ನಾವು ವಿಘ್ನೇಶ್ವರನ ಪೂಜೆ ಮಾಡ್ತೀವೋ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗುತ್ತೋ ಆವಾಗ ಪ್ರಾಬಬಲಿ ಎಲ್ಲವೂ ನಮಗೆ ಸಿಗುತ್ತೆ. ಮೊದಲು ಮೆಟೀರಿಯಲಿಸ್ಟಿಕ್ ಲೈಫ್ನ ಎಂಜಾಯ್ ಮಾಡಿದ ಮೇಲೆ ಸ್ಪಿರಿಚುಯಾಲಿಟಿ ಆಟೋಮೆಟಿಕ್ಕಾಗಿ 50-60 ವರ್ಷ ಆದಮೇಲೆ ಬರುತ್ತೆ. ಸೊ ಮೊದಲ ಭಾಗದ ಲೈಫ್ 50-60 ಭಾಗದಷ್ಟು ಲೈಫ್ ಒಳ್ಳೆ ಮೆಟೀರಿಯಲಿಸ್ಟಿಕ್ ಲೈಫ್ ಎಂಜಾಯ್ ಮಾಡಬೇಕು. ತಿಂದದ್ದೆಲ್ಲ ಅರಗಬೇಕು, ಒಳ್ಳೆಯ ಬಂಗ್ಲೆ ಕಾರು ಎಲ್ಲ ಇಟ್ಕೊಂಡು ಆಮೇಲೆ ಭಗವಂತನ ಕಡೆ ಹೋದಾಗ ಜೀವನದ ಪರಿಪೂರ್ಣತೆ ಚೆನ್ನಾಗಿ ಸಿಗುತ್ತೆ. ಆ ಕಾರಣಕ್ಕೆ ಮೂಲಾಧಾರ ಚಕ್ರಕ್ಕೆ ಸಾಂಕೇತವಾಗಿರುವಂತಹ ವಿಘ್ನೇಶ್ವರನನ್ನು ಅಥವಾ ಗಣಪತಿಯನ್ನು ನೀವೇ ನಿಮ್ಮ ಕೈಯಿಂದಾನೇ ಮಾಡಿ ಪೂಜೆ ಮಾಡಿದಾಗ ಸಿಗುವ ಫಲ ಅನ್ಕಂಪೇರಬಲ್. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಆರ್ಗನೈಸ್ ಮಾಡಿರುವಂಥದ್ದು ಹಮ್ಮಿಕೊಂಡಿರುವಂತಹ ಕಾರಣ ಇದೇ ಕಾರಣ. ಮೊದಲು ಸರಿಯಾದಂತಹ ಜೇಡಿ ಮಣ್ಣನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮಣ್ಣು ಜಿಗಿಟಿದೆ, ಒಣಗಿದ ಮೇಲೆ ಕ್ರ್ಯಾಕ್ಸ್ ಬರಲ್ಲ ಅಂತ ತಿಳುವಳಿಕೆಗೆ ಬಂದಮೇಲೆ ಸುಮಾರು 10 ಅಡಿ ಡಯಾಮೀಟರ್ ಒಂದು 10-15 ಅಡಿ ಬಾವಿ ಥರ ತೆಗಿತೀವಿ. ತೆಗೆದುಬಿಟ್ಟು ಒಳಗಡೆಯಿಂದ ಮಣ್ಣನ್ನು ತೆಗೆದು ಈ ಥರ ಗುಡ್ಡೆ ಹಾಕೋತೀವಿ. ಈ ಥರ ಗುಡ್ಡೆನ ಹಾಕ್ಕೊಂಡು ಒಂದು 2-3 ತಿಂಗಳು ನಮಗೆ ಬೇಕಾದಷ್ಟು ಕಾಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದು. ಅದಾದಮೇಲೆ ಈ ಮಣ್ಣನ್ನು ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು, ಚೆನ್ನಾಗಿ ಪುಡಿ ಮಾಡಿ ಅದನ್ನು ಸೂರ್ಯನ ಬೆಳಕಿಗೆ ಹರಡೋದು. ಚೆನ್ನಾಗಿ ಒಣಗಿ ಆದಮೇಲೆ ಅದನ್ನು ನೀರು ಹಾಕ್ಕೊಂಡು ಒಂದು ಹದಕ್ಕೆ ಚೆನ್ನಾಗಿ ಕಲಸ್ಕೊಂಡು ಒಂದು ಗುಡ್ಡೆಯಾಗಿ ನಾವು ಸ್ಟೋರ್ ಮಾಡ್ಕೋತೀವಿ. ಆ ಗುಡ್ಡೆ ನೀರಿನಲ್ಲಿ ಸ್ವಲ್ಪ ತೇವ ಇರಬೇಕು. ಅದಕ್ಕೆ ಗೋಣಿಚೀಲ ಹಾಕ್ಬಿಟ್ಟು ನೀರನ್ನು ಆಗಾಗ ಸ್ಪ್ರಿಂಕಲ್ ಮಾಡ್ತಿದ್ದಾಗ ಆ ತೇವಾಂಶ ಅದರಲ್ಲಿ ಉಳ್ಕೊಂಡು 1-2 ತಿಂಗಳ ಕಾಲ ಹಾಗೆ ಇಟ್ಕೊಂಡಿರ್ಬೋದು. ಈ ರೀತಿ ಗುಡ್ಡೆ ಹೀಪ್ ಮಾಡ್ಕೋತೀವಿ. ಯಾವಾಗ ಬೇಕೋ ಆವಾಗ ನಾವು ಈ ಥರ ಇಟ್ಕೊಂಡು ಅದನ್ನು ಶೇವ್ ಮಾಡ್ಕೋತೀವಿ. ಈ ರೀತಿ ನಾವು ಶೇವ್ ಮಾಡಿಕೊಂಡು
ಈ ಒಂದು ಮಣ್ಣನ್ನು ಗಣಪತಿಗೆ ನಾವು ಈಗ ನಾವು ಉಪಯೋಗಿಸಕ್ಕೆ ಅರ್ಹ ಇದೆ ಈಗ ನಾನು ಗಣಪತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಾನು ಈ ಗಣಪತಿನ ಮಾಡುವಂತಹ ಕಾರ್ಯಕ್ರಮನ ಯಾತಕ್ಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಸಾಧಾರಣವಾದ ಪೇಂಟ್ ಆಗಿರೋ ಗಣಪತಿಯಿಂದ ಬಹಳ ಪ್ರಕೃತಿಗೆ ಹಾನಿ ಆಗ್ತಾ ಇದೆ ಅದರಲ್ಲಿರೋ ಮೆಟಲ್ ಕಂಟೆಂಟ್ಸು ಆಮೇಲೆ ಲೆಡ್ ಕಂಟೆಂಟು ಇದರಿಂದ ಏನಾಗುತ್ತೆ ಮೀನುಗಳೆಲ್ಲ ಸತ್ತೋಗುತ್ತೆ ಪಶು ಪ್ರಾಣಿಗಳೆಲ್ಲ ಸತ್ತೋಗುತ್ತೆ ಕುಡಿಯೋ ನೀರು ನಮಗೂ ಸಿಕ್ಕದಂಗೆ ಆಗೋಗುತ್ತೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳೆಲ್ಲ ನೀರಲ್ಲಿ ಬಿಟ್ಟಾಗ ಕರಗದೆ ನೂರಾರು ವರ್ಷ ಹಾಗೆ ಇದ್ದು ನೀರೆಲ್ಲ ಪಲ್ಯೂಟ್ ಆಗುತ್ತೆ ಆದರೆ ಈ ಜೇಡಿ ಮಣ್ಣಿಂದ ಮಾಡಿರುವಂಥ ಗಣಪತಿ ನಾವು ನಮ್ಮ ಕೈಯಿಂದನೇ ಮಾಡಿ ಆ ಆನಂದವನ್ನು ಪಡೆಯೋದಕ್ಕೆ ಮೊದಲನೆಯ ಲಾಭ ಉದಾಹರಣೆಗೆ ನಾವೆಲ್ಲ ತುಂಬ ವಯಸ್ಸಾದಂಗೆ ಆಡ್ತಾ ಇದ್ದೀವಿ ಆ ಸಣ್ಣ ಮಕ್ಕಳ ಗುಣ ನಮ್ಮಲ್ಲಿ ಏನಿರುತ್ತೆ ನ್ಯಾಚುರಲ್ಲಾಗಿ ಅದೆಲ್ಲ ಹಾಳಾಗಿ ಹೋಗ್ತಾ ಇದೆ ಯಾವಾಗ ಆ ಸಣ್ಣ ಮಕ್ಕಳ ಗುಣ ನಮ್ಮಲ್ಲಿ ಹಾಳಾಗಿ ಹೋಗುತ್ತೋ ನಮ್ಮ ಅನಾರೋಗ್ಯಕ್ಕೆ ಅದೊಂದು ಕಾರಣ ಆಗುತ್ತೆ ನಾವು ಈ ರೀತಿ ನಮ್ಮ ಕೈಗಳಿಂದಾನೇ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ಜಡಿ ಮಣ್ಣಿಂದ ನಮ್ಮ ಗಣಪತಿಯನ್ನೇ ನಾವು ಮಾಡಿಕೊಂಡಾಗ ಸಣ್ಣ ಮಕ್ಕಳ ಗುಣ ನಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ ಆರೋಗ್ಯಕ್ಕೆ ಇದೊಂದು ನಾಂದಿ ಎರಡನೇದಾಗಿ ಪೊಲ್ಯೂಷನ್ ಅವಾಯ್ಡ್ ಆಗುತ್ತೆ ಮೂರನೇದು ಆಟೋ ಸಜೆಷನ್ ಥರ ವರ್ಕ್ ಆಗುತ್ತೆ ಹೇಗೆ ಅಂದರೆ ನೀವು ಮಾರ್ಕೆಟ್ಗೆ ಹೋಗಿ 60 ರೂಪಾಯಿ 200 ರೂಪಾಯಿಗೆ ಒಂದು ಗಣಪತಿ ತಂದುಬಿಡ್ಬೋದು ದೊಡ್ಡದಲ್ಲ ಆನ್ ದಿ ಕಾಂಟ್ರರಿ ಈಗ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದು ಒಂದು ಗಣಪತಿನ ಮಾಡಿಕೊಂಡು ಬೆಂಗಳೂರಿಗೆ ತೊಗೊಂಡು ಹೋಗೋದಕ್ಕೆ ನಿಮ್ಗೆ ಒಬ್ಬೊಬ್ಬರಿಗೆ 1000 ರೂಪಾಯಿ ಬೀಳ್ಬೋದು ಆದರೆ ನಿಮ್ಮ ಸ್ವಂತ ಕೈಯಿಂದ ಗಣಪತಿಯನ್ನು ಮಾಡಿಕೊಂಡು ತೊಗೊಂಡು ಹೋಗಿ ಪೂಜೆ ಮಾಡಿದಾಗ ಏನು ಭಕ್ತಿ ಬರುತ್ತೆ ಅದು ಆಟೋ ಸಜೆಷನ್ ಥರ ನಾವು ಪೂಜೆ ಮಾಡಿದಾಗ ನಮಗೆ ಹೆಚ್ಚು ಫಲಕಾರಿಯಾಗಿ ವರ್ಕ್ ಆಗುತ್ತೆ ಇದು ಒಂದು ಕಾರಣ ಮೂರನೇದು ಇಲ್ಲಿ ಬೆಂಗಳೂರು ಮೊನಾಟನಿ ಅದನ್ನು ಬಿಟ್ಟು ಊರು ಆಚೆ ಬಂದು ಈ ಥರ ಪ್ರಕೃತಿಯ ಜೊತೆ ನಾವು ಆರಾಮವಾಗಿ ಹಾಯಾಗಿದ್ದು ಈ ಥರ ಕ್ರಿಯೆಯಲ್ಲಿ ಭಾಗವಹಿಸಿದಾಗ ಸಾಯುವ ತನಕ ಅಲ್ಲ ಮುಂದಿನ ಜನ್ಮಗಳಿಗೂ ಇದು ನೆನಪಿರುತ್ತೆ ಹಾಗಾಗಿ ಈ ಒಂದು ಅವಕಾಶ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಆ ಕಾರಣಕ್ಕೆ ನಮ್ಮ ಸೋಂಬೋ ಕಾಣಿಕೆಯಲ್ಲಿ ಇವತ್ತಿನ ದಿವಸ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಗಣಪತಿನ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಮೊದಲು ಮಣ್ಣನ್ನು ಪ್ರಿಪೇರ್ ಮಾಡ್ಕೋಬೇಕು ಪ್ರಿಪೇರ್ ಮಾಡಿಕೊಂಡು ಈ ರೀತಿ ಉದ್ದನಾಗಿ ಮಾಡ್ಕೊಳ್ಳೋದು ಮಾಡಿಕೊಂಡು ಸ್ವಲ್ಪ ಮಣ್ಣನ್ನು ತೊಗೊಂಡು ಆ ಮೌಲ್ಡ್ ಕ್ಯಾವಿಟಿ ಅಂತ ಏನು ಕರಿತೀವಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಧೂಳು ಕಸ ಏನೋ ಇದ್ದರೆ ಅದೆಲ್ಲ ಬಂದ್ಬಿಡಬೇಕು ಆಮೇಲೆ ಈ ರೀತಿ ಉದ್ದನಾಗಿ ಮಾಡ್ಕೊಂಡಿರುವಂತಹ ಜೇಡಿ ಮಣ್ಣನ್ನು ಮೌಲ್ಡಲ್ಲಿ ಕೂರಿಸ್ಕೋಬೇಕು ಒಂದನ್ನು ಕೋಪ್ ಅಂತ ಕರಿತೀವಿ ಇನ್ನೊಂದನ್ನು ಡ್ರ್ಯಾಗ್ ಅಂತ ಕರಿತೀವಿ ಎರಡು ಭಾಗ ಇರುತ್ತೆ ಇದು ಗಣಪತಿಯ ಫ್ರಂಟ್ ಭಾಗ ಮುಂದಿನ ಭಾಗ ಹಾಗಾಗಿ ನಾನು ಮೊದಲು ಅದನ್ನು ಫಿಲಪ್ ಮಾಡ್ತಾ ಇದ್ದೀನಿ ಇದರಲ್ಲಿಟ್ಟು ಎರಡು ಹೆಬ್ಬೆರಳಿಂದ ಅದನ್ನು ಮೂವ್ ಮಾಡಬೇಕು ಈ ರೀತಿ ಮೂವ್ ಮಾಡಬೇಕು ಆ ಮೋಲ್ಡ್ ಕ್ಯಾವಿಟಿ ಏನಿದೆ ಅದರಲ್ಲಿ ನೀಟಾಗಿ ಫ್ಲೋ ಆಗಿ ಅದೇ ಆಕಾರವನ್ನು ಈ ಜೇಡಿ ಮಣ್ಣು ತಗೊಳ್ಳೋ ಹಾಗೆ ಸಹಾಯ ಮಾಡಬೇಕು ಮಾಡುವಾಗ ಎಲ್ಲಿ ಕ್ಯಾವಿಟಿ ಇರುತ್ತೋ ಅಲ್ಲಿ ಸ್ವಲ್ಪ ಡೀಪಾಗಿ ಪ್ರೆಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅಲ್ಲಿ ಗಣಪತಿ ಸರಿಯಾಗಿ ಬರೋದಿಲ್ಲ ಆಕಾರ ಸೊ ಈ ರೀತಿ ಹೆಬ್ಬೆರಳಿನಿಂದ ಚೆನ್ನಾಗಿ ಈ ಹಸಿ ಜೇಡಿ ಮಣ್ಣನ್ನು ಸ್ಪ್ರೆಡ್ ಮಾಡಬೇಕು ಫ್ಲೋ ಮಾಡಬೇಕು ಇದಾದಮೇಲೆ
ನಿಮ್ಮ ಕೈಯಿಂದ ಚೆನ್ನಾಗಿ ಅದನ್ನ ಈ ತರ ಹೊಡೆದು ಚೆನ್ನಾಗಿ ಫ್ಲೋ ಆಗೋ ತರ ಮಾಡಬೇಕು ಈಗ ಇದರ ಹಿಂಬದಿಯ ಮೋಲ್ಡ್ ಅನ್ನು ನಾವು ಉಪಯೋಗಿಸಿ ಹಿಂಭಾಗನ ಮಾಡ್ತೀವಿ ಈ ಗಣಪತಿ ಹಾಲೋ ಅಂದ್ರೆ ಸಾಲಿಡ್ ಗಣಪತಿ ಅಲ್ಲ ಇದು ಹಾಲೋ ಗಣಪತಿ ಹಾಗಾಗಿ ಇದು ಹಿಂಭಾಗದ ಮೋಲ್ಡ್ ಅನ್ನು ಇವಾಗ ನಾನು ಕೈ ತಗೊಂಡು ಇದರಲ್ಲಿ ಮಣ್ಣನ್ನು ಸ್ಪ್ರೆಡ್ ಮಾಡ್ತೀನಿ ಇದರ ಅನುಕೂಲ ಮತ್ತೊಂದಿದೆ ನಿಜ ಹೇಳಬೇಕು ಅಂದರೆ ಒಂದು ಸೂಜೋಕ್ ಥೆರಪಿ ಅಂತ ಒಂದು ವಿದ್ಯೆ ಇದೆ ಇದೊಂದು ಕೊರಿಯಾ ದೇಶದ ವಿದ್ಯೆ ಸೂ ಅಂದರೆ ಕೈ ಅಂತ ಜೋಕ್ ಅಂದರೆ ಕಾಲು ಅಂತ ಕೈ ಕಾಲನ್ನು ಉಪಯೋಗಿಸ್ಕೊಂಡು ಯಾವುದೇ ಕಾಯಿಲೆ ಬೇಕಾದ್ರು ವಾಸಿ ಮಾಡ್ಬೋದು ಗುಣ ಮಾಡ್ಬೋದು ಯಾವಾಗ ನಾವು ಈ ರೀತಿ ಮಾಡ್ತೀವೋ ನಮ್ಮ ಹಸ್ತದ ಅಣುವು ಸ್ಟಿಮ್ಯುಲೇಟ್ ಆಗುತ್ತೆ ಇದು ಮೆದುಳಿನ ಭಾಗ ಇದು ಕುತ್ತಿಗೆ ಭಾಗ ಇದು ಹೃದಯದ ಭಾಗ ಈ ರೀತಿ ಕೈಯಲ್ಲಿ ನಾದಿದಾಗ ನೀಡಿದಾಗ ಅದನ್ನ ನೀಡ್ ಮಾಡಿದಾಗ ಸೂಜೋಕ್ ಥೆರಪಿಯ ರೀತಿ ನಮ್ಮ ಮೆದುಳಿಗೆ ನಮ್ಮ ದೇಹಕ್ಕೂ ಇಂಡೈರೆಕ್ಟ್ ಆಗಿ ಒಳ್ಳೆಯದಾಗುತ್ತೆ ಬಟ್ ಇದನ್ನ ಪ್ರತಿನಿತ್ಯ ಮಾಡಬೇಕಾಗತ್ತೆ ಒಂದಿನ ಮಾಡಿಬಿಟ್ಟು ಆರೋಗ್ಯ ಬಾ ಅಂದರೆ ಬರೋದಿಲ್ಲ ಬಟ್ ಪ್ರತಿನಿತ್ಯ ಮಾಡ್ತಿದ್ದಾಗ ಆಗುತ್ತೆ ಸೊ ಈಗ ಈ ಎರಡು ಅಚ್ಚಿದೆ ಈ ಎರಡು ಅಚ್ಚನ್ನು ಒಂದ್ರ ಮೇಲೊಂದು ನಾವು ಜೋಡಿಸ್ಕೋತೀವಿ ಮಾಡಿಕೊಂಡು ಆ ಎರಡು ಭಾಗ ಚೆನ್ನಾಗಿ ಅಂಟ್ಕೋಬೇಕು ಅದಕ್ಕೋಸ್ಕರ ಮಣ್ಣನ್ನು ಈ ಪಾರ್ಟಿಂಗ್ ಲೈನ್ ಅಂತ ಕರಿತೀವಿ ಆ ಜಾಗದಲ್ಲಿ ಇಟ್ಟು ಮೇಲ್ಭಾಗ ಫ್ರಂಟ್ ಆಫ್ ದಿ ಗಣಪತಿ ಆ್ಯಂಡ್ ಬ್ಯಾಕ್ ಎರಡು ಕ್ಲೀನಾಗಿ ಒಂದಕ್ಕೊಂದು ಹಿಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಮಾಡಿದ್ಮೇಲೆ ಇದಕ್ಕೆ ತಳ ಹಾಕಬೇಕು ಬಾಟಮ್ ಬಾಟಮ್ ಹಾಕಬೇಕು ಅವಾಗ ಸ್ಟ್ರೆಂತ್ ಬರುತ್ತೆ ಅದಕ್ಕೆ ಈಗ ಎಷ್ಟಾ ಇರೋದೆಲ್ಲ ತೆಗೆದುಬಿಡ್ಬೋದು ಇತ್ತು ಅಂದಾಗ ಆಮೇಲೆ ಒಂದು ವೆಂಟ್ ಹೋಲ್ ಬೇಕಾಗತ್ತೆ ಈ ಹೋಲ್ ಯಾಕೆ ಬೇಕು ಅಂತಂದರೆ ಒಂದು ಗಾಳಿ ಸಂಚಾರ ಆಗಿ ಬೇಗ ಒಣಗೋದಕ್ಕೆ ಸಹಾಯ ಆಗುತ್ತೆ ಎರಡನೇದು ನಾವು ವಿಸರ್ಜನೆ ಮಾಡಿದಾಗ ಇದು ಟೊಳ್ಳಿದ್ದಾಗ ತೇಲುತ್ತದು ನಮಗೊಂಥರ ಬೇಜಾರಾಗುತ್ತೆ ಮನಸ್ಸಿಗೆ ಈ ಹೋಲಿದ್ದರೆ ನಾವು ವಿಸರ್ಜನೆ ಮಾಡಿದಾಗ ಆರಾಮಾಗಿ ನೀರು ಎಂಟರ್ ಆಗಿ ಅದು ಗಣಪತಿ ಮುಳುಗುತ್ತೆ ನಮಗೊಂಥರ ಮನಸ್ಸಿಗೆ ನೋವಾಗೋದಿಲ್ಲ ಅದು ಒಂದು ಎರಡನೇ ಕಾರಣ ಈಗ ಇದನ್ನು ಕೋಪ್ ಅಂಡ್ ಡ್ರ್ಯಾಗ್ ಇಟ್ಟಾಗಿದೆ ಇದನ್ನು ಸಪ್ರೇಟ್ ಮಾಡಬೇಕಾಗತ್ತೆ ಸಪ್ರೇಟ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಕೈಯಲ್ಲಿ ಲಿಫ್ಟ್ ಮಾಡಿಕೊಂಡು ನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಹಿಂಭಾಗದ ಮೋಲ್ಡ್ ಅನ್ನು ರಿಲೀಸ್ ಮಾಡಬೇಕು ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಗಣೇಶಾಯ ಧೀಮಹಿ ಈ ರೀತಿ ಈಗ ಒಂದು ಎರಡು ಗಂಟೆ ಇದನ್ನ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ಆಮೇಲೆ ಒಂದು ದಾರ ತೊಗೊಂಡು ದಪ್ಪಗಿರೋ ದಾರ ತೊಗೊಂಡು ನೈಲಾನ್ ದಾರ ಥರ ಈ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಟ್ರಿಮ್ ಮಾಡಬೇಕು ಈ ಜಾಯಿಂಟಲ್ಲಿ ಸ್ವಲ್ಪ ಫಿನಿಶ್ ಆಗಿರಲ್ಲ ಅದನ್ನೆಲ್ಲ ಹಸಿ ಮಣ್ಣು ತೊಗೊಂಡು ಫಿನಿಶ್ ಮಾಡಿ ಕಣ್ಣುಗಳಿಗೆ ಗೋಧಿ ಮಣಿ ಅಂತ ಬರುತ್ತೆ ಆ ಎರಡು ಮಣಿ ಇಟ್ಟರೆ ನಮ್ಮ ಗಣಪತಿ ಪೂಜೆಗೆ ರೆಡಿ ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನ ಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರು ದೈವತಾಯ ಗುರುಕುಲಸ್ಥಾಯಿನಿ ಇದಕ್ಕಿಂತ ಫಿಸಿಕಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಎರಡು ಮೂರು ಗಂಟೆ ಡ್ರೈ ಆಗಬೇಕಾಗತ್ತೆ ನೆರಳಲ್ಲಿ ಒಣಗಿಸೋದು ಒಳ್ಳೆಯದು ನಿಮ್ಮ ಮನೆಗೆ ತೊಗೊಂಡೋದ್ಮೇಲೆ ಒಂದು ವಾರ ಇದೆ ಅಂತ ಇಟ್ಕೊಳ್ಳೋಣ ಆ ವಾರದ ಟೈಮ್ನಲ್ಲಿ ಇದಕ್ಕೆ ಬಿಸಿಲು ಬೀಳ್ದಂಗೆ ಗಾಳಿ ಆಡ್ದಂಗೆ ಒಂದು ಕವರ್ನ ಅಥವಾ ಒಂದು ಬಟ್ಟೆನ ಮುಚ್ಚಿಟ್ಬಿಟ್ರೆ ಈ ಕ್ರ್ಯಾಕ್ಸ್ ಎಲ್ಲ ಬರೋದಿಲ್ಲ ಗಣಪತಿ ಹಾಗೆ ಸೆಟ್ ಆಗುತ್ತೆ ಹಾರ್ಡ್ ಆಗುತ್ತೆ
ಆಮೇಲೆ ನೀವು ಅದನ್ನ ಪೂಜೆಗೆ ಉಪಯೋಗಿಸ್ಕೊಂಡು ವಿಸರ್ಜನೆ ಮಾಡಿ. ಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ. ನಾ ವೈಷ್ಣವಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ನಂಗೆ ಬಾಲಕೃಷ್ಣ ಗುರುಜಿಗಳು ಈ ತರ ಮಣ್ಣಿನ ಗಣಪತಿ ಮಾಡಿಸ್ತಿದ್ದಾರೆ ಅಂತ ವಿಷಯ ತಿಳಿತು. ಸೊ ಅದಕ್ಕೆ ನಾನು ಅದ್ರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ. ಇದು ಅದು ಅಲ್ಲದೆ ಈ ಮಣ್ಣಿನ ಗಣಪತಿಯಿಂದ ಎಷ್ಟೊಂದು ಉಪಯೋಗ ಇದೆ. ನೀರು ಕಲುಷಿತ ಆಗೋದಿಲ್ಲ. ನಮ್ಮ ಮದರ್ ಅರ್ತ್ ಏನಿದೆ ಅದು ನಾಶ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಏನಾಗ್ತಿದೆ ಅದನ್ನು ಕಮ್ಮಿ ಮಾಡಲು ಇದೊಂದು ಪ್ರಯತ್ನ ಅಂತ ಹೇಳ್ಬೋದು. ನಾವೇ ಮಾಡುವಂತ ಒಂದು ಕಾರ್ಯಕ್ರಮನ ಗುರುಜಿಗಳು ನಮಗೆ ಕೊಟ್ಟಿದ್ದು ನಮಗೆ ಒಳ್ಳೆ ಒಂದು ಅನುಭವ. ಅವರಿಗೆ ನಾವು ತುಂಬಾ ಋಣಿಗಳಾಗಿರ್ಬೇಕು. ನಾನು ಅವರಿಗೆ ಪ್ರಥಮವಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಇಂತಹ ಕಾರ್ಯಕ್ರಮಗಳು ನಮ್ಗೆ ಆಗಾಗ ಬರ್ತಾ ಇರ್ಬೇಕು. ಗಣಪತಿ ಮಾಡೋದು ಅನ್ನೋದು ನಮ್ಗೇನು ಗೊತ್ತಿರ್ಲಿಲ್ಲ. ಬರೀ ರೆಡಿಮೇಡ್ ತರ್ತೀವಿ. ಆ ರೆಡಿಮೇಡ್ನಲ್ಲಿ ಒಳ್ಳೆ ಮಣ್ಣು ಶುದ್ಧವಾದ ಮಣ್ಣು ಸಿಗ್ತದೆ ಅನ್ನೋದು ಇಲ್ಲಿ ಬಂದಾಗ ಗೊತ್ತಾಗಿ ನಾವು ಅದನ್ನು ಮಾಡ್ತಾ ಇರೋದು ಕಲೆ. ಯಾವ ರೀತಿ ಈ ಕಲೆಯನ್ನು ನಾವು ಗಣಪತಿಯನ್ನು ರೂಪ ಮಾಡಿ ದೇವ್ರ ಪೂಜೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅಷ್ಟೇ ಮನಸ್ಸನ್ನು ನಮಗೆ ಆ ತೃಪ್ತಿ ತರ್ತಾ ಇದೆ. ಹಬ್ಬದ ಸಲುವಾಗಿ ನಾವು ಹೇಗೆ ಗಣಪತಿ ಮಾಡಿ ಆ ಗಣಪತಿಯನ್ನು ಪೂಜೆ ಮಾಡಿದಾಗ ನಮ್ಗೆ ಏನೇನು ಲಾಭಗಳು ಸಿಗ್ತವೆ ಅನ್ನೋದನ್ನು ವಿವರಣೆ ಮಾಡಿಕೊಟ್ರು ಸ್ವಾಮೀಜಿಯವರು. ಹಾಗೆ ಎಲ್ರಿಗೂ ಈ ಥರ ಮನೆಯಲ್ಲೇ ಮಾಡಿ ಹಬ್ಬವನ್ನು ಆಚರಿಸಿದಾಗ ತುಂಬ ಆನಂದ ಆಗ್ತದೆ ಅಂತ ನಮಗೆಲ್ಲ ಅನಿಸ್ತಾ ಇದೆ. ನನ್ನ ಹೆಸರು ವೇದಲಕ್ಷ್ಮಿ, ಅರಕೆರೆಯಿಂದ ಬಂದಿರೋದು. ಬಾಲಕೃಷ್ಣ ಗುರುಜಿಯವರು ನಮ್ಮ ಮಾಸ್ಟರ್ ಹತ್ರ ಬಂದು ನಮ್ಮ ಭಕ್ತರೆಲ್ಲ ಬಂದು ಗಣಪತಿಯನ್ನು ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಸ್ಕೂಲಲ್ಲಿ ಯಾರಾದರೂ ಹುಡುಗರಿದ್ರೆ ಆಸಕ್ತಿ ಹೆಚ್ಚಿರೋರಿಗೆ ಕಳಿಸಿ ಅಂತ ಹೇಳಿದರು. ನಾವು ಬಂದು ನಮ್ಮ ಪಕ್ಕದಲ್ಲೇ ಗುರುಜಿಯವ್ರು ಕುಂತ್ಕೊಂಡು ಹಾಗೆ ಮಾಡಬೇಕಮ್ಮ ಈಗ ಮಾಡಬೇಕಮ್ಮ ಅಂತ ಹೇಳ್ಕೊಟ್ರು. ನಮಗೆ ತುಂಬ ಖುಷಿ ಆಯಿತು. ನಾವು ಮನೆಗೆ ಹೋಗಿ ಪೂಜೆ ಮಾಡ್ತೀವಿ. ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಅಕಸ್ಮಾತ್ ಇದಕ್ಕೇನಾದರೂ ಸ್ವಲ್ಪ ಪೆಟ್ಟು ಬಿದ್ದು ಏನಾದರೂ ಮುರಿದೋಗೋದು ಆ ಥರ ಏನಾದರೂ ಆದರೆ ಯಾವ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ದೇವ್ರಿಗೆ ನಿಜ ಹೇಳಬೇಕು ಅಂದ್ರೆ ನಾವು ಹೆದರಬಾರ್ದು.
प्रीतिया भक्त हदरको तपे देवर नमें ते ती तरह ना सण मगुद्दा ते ती ए ते तायन ओद्दीर्ती काल ओद्दे अंत मगुगे ते ती पनिश्मार देवे ना सण मगु रीति देवर भक्त प्रीत पूजे परतु भयद अल ऐनू अद स्वल्प मुक्रे ऐदे ऐनू योचने मण्डन मत जेड मण स्वल्प तक अल्ली प्याचअप खंडित वागलू अदे मत पूजे माबू यीतिया भय बेड़ वीक्षक निम्ब पूजे फल ಚೆನ್ನಾಗಿ ಸಿಕ್ಕಿ ಜೀವನದಲ್ಲಿ ಆರೋಗ್ಯ ಸಮೃದ್ಧಿ ಶಾಂತಿ ನೆಮ್ಮದಿ ಏಳಿಗೆಯನ್ನು ಪಡಿತಾ ಜೀವನದಲ್ಲಿ ಮೇಲೆ ಬನ್ನಿ ಬರಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ದೇವರೊಳಗೆ ಮಾಡ್ಲಿ.